ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತೆಂಗು ಮತ್ತು ಕೊಬ್ಬರಿ ದರ ಕುಸಿದಿದ್ದು ಇದರ ಬಗ್ಗೆ ಸಂಸತ್ತಿನ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ಒತ್ತಾಯಿಸಿ 15 ಜಿಲ್ಲೆಗಳ ಲೋಕಸಭಾ ಸದಸ್ಯರ ಮನೆ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಗುವುದು ಎಂದು ಸಂಯುಕ್ತ ಕಿಸಾನ್ ಸಂಘದ ರಾಜ್ಯ ಸಂಚಾಲಕ ಬಡಗಲಪುರ ನಾಗೇಂದ್ರ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ನಗರದ ಕನ್ನಡ ಭವನದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ, ಕೊಬ್ಬರಿ ಬೆಳೆಗಾರರ ಹೋರಾಟ ಸಮಿತಿ, ತೆಂಗು ಬೆಳೆಗಾರರ ಸೀಮೆ ಕರ್ನಾಟಕ ಜಂಟಿಯಾಗಿ ಸಂಯುಕ್ತ ಹೋರಾಟ ಕರ್ನಾಟಕದ ತುಮಕೂರು ಜಿಲ್ಲಾ ಸಂಚಾಲಕ ಸಿ ಯತಿರಾಜು ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ತೆಂಗು ಮತ್ತು ಕೊಬ್ಬರಿ ಧಾರಣೆ ಕುಸಿತ ತಡೆಗಟ್ಟುವ ನಿಟ್ಟಿನಲ್ಲಿ ಕೈಗೊಳ್ಳುವ ಕ್ರಮಗಳ ಕುರಿತು ಸಮಾಲೋಚನಾ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ತೆಂಗು ಮತ್ತು ಕೊಬ್ಬರಿಗೆ ವೈಜ್ಞಾನಿಕ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಸರ್ಕಾರದ ಮೇಲೆ ಒತ್ತಡ ತರುವಂತೆ ಮನವಿ ಮಾಡಲಾಗುವುದು ಎಂದರು. ಏನು ತೆಂಗು ಸೀಮೆಯ ಇದರಲ್ಲಿ ಸುಮಾರು ಒಂದು 13 ಜಿಲ್ಲೆಗಳಲ್ಲಿ ಉತ್ಪಾದನಾ ವೆಚ್ಚ ನೋಡಿದಂತ ಸಂದರ್ಭದಲ್ಲಿ ಅವರು ಫಿಕ್ಸ್ ಮಾಡ್ತಾ ಇರೋದು ಆ ಎಣ್ಣೆ ಉತ್ಪಾದನೆ ಮಾಡೋ ರಾಜ್ಯಗಳ ಸರಾಸರಿ ತಗೊಳ್ತಾ ಇದ್ರೆ ಅದು ನಮಗೆ ಲಾಸ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಇದು ವಿಶಿಷ್ಟವಾದ್ದು ಮತ್ತೆ ನೈಸರ್ಗಿಕವಾದ್ದು ಆರೋಗ್ಯವರ್ಧಕವಾದಂತಹ ಉಂಡೇ ಕೊಬ್ಬರಿಗೆ ಸಂಬಂಧಪಟ್ಟಂತೆ ಈ ಒಂದು ಇದಾಗಬೇಕು. ಮತ್ತೆ ಶೂನ್ಯ ತೆರಿಗೆನಲ್ಲಿ ಏನು ಆಮದಾಗ್ತಾ ಇರುವಂತ ಎಣ್ಣೆಗಳು ತಕ್ಷಣ ನಿಲ್ಲಿಸ್ಬೇಕು ಅನ್ನೋದೊಂದು. ಇನ್ನೊಂದು, ಸರ್ಕಾರ ನಫೆಡ್ ಮೂಲಕ ಕೊಬ್ಬರಿ ಖರೀದಿನ ಮಾಡಬೇಕಾದಂಥದ್ದು. ಯಾಕೆ ಇದನ್ನ ನಫೆಡ್ ಮೂಲಕ ಖರೀದಿ ಮಾಡಬೇಕು ಅಂತ ಈಗಾಗಲೇ ನಾನು ಸ್ಪಷ್ಟವಾಗಿ ಇಂದಿನ ಅಭಿಪ್ರಾಯಗಳ ರೈತರ ಅಭಿಪ್ರಾಯಗಳಂತದ್ದು, ಇದು ಸೀಸನ್ ಬೆಳೆ ಅಲ್ಲ, ಇದು ಇಡೀ ವಾರ್ಷಿಕ ಬೆಳೆ ಆಗಿರೋದ್ರಿಂದ ಸರ್ಕಾರ ಪರ್ಮನೆಂಟ್ ಆಗಿ ಒಂದು ಹೋಬಳಿಗೊಂದು ನಫೆಡ್ ಕೇಂದ್ರಗಳ ಇದು ಮಾಡಿ ಮತ್ತೆ ರೈತರಿಗೆ ಸರಿಯಾದ ಮಾಹಿತಿ ಕೊಟ್ಟು, ರೈತರಲ್ಲಿ ಆತಂಕ ಇರುತ್ತೆ, ತೇವಾಂಶದಲ್ಲಿ ತೆಗೆದು ಬಿಡ್ತಾರೆ, ಸೈಜ್ ಅಂತ ತೆಗೆದು ಬಿಡ್ತಾರೆ, ತೂಕದಲ್ಲಿ ತೆಗೆದು ಬಿಡ್ತಾರೆ ಅನ್ನೋ ಭಯ ಇದೆಯಲ್ಲ, ಅವರು ನಫೆಡ್ ಕೇಂದ್ರದಲ್ಲಿ ಹೋಗಲ್ಲ. ಎಷ್ಟೋ ಅವ್ರ ಬಂಗಾರ ಇರುತ್ತೆ, ನಾವು ಎಷ್ಟೇ ಹೇಳೋ ಅಂತ ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದ್ರೆ ಮುಂದೆ ಬರಬಹುದು ಅಂತ ತಕ್ಷಣವೇ ಅವರು ಮೋಸ ಹೋಗ್ತಾರೆ. ಇದಕ್ಕೆ ಅಲ್ಲಿಯ ನಫೆಡ್ ಕೇಂದ್ರಗಳು ಸಾಕಷ್ಟು ಏನಾಗ್ತಿದೆ ಅಂದ್ರೆ ಈಗ ತುರ್ವೇಕಿರೋದು ಮುಚ್ಚಿದೆ. ಕಾರಣ ಏನು ಅಂತಂದ್ರೆ ಅಲ್ಲಿಯ ಸಿಬ್ಬಂದಿ, ಆರ್ಥಿಕ ಸಹಕಾರ ಮತ್ತೆ ಚೀಲಗಳು, ಗೋಡನ್ಗಳು ಇದೆಲ್ಲದೂ ಬರೀ ಪೇಪರ್ ಅಲ್ಲಿ ಎಲ್ಲ ಖರೀದಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕಳಿಸಿದಾಗಲ್ಲ. ಅದನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ನಫೆಟ್ ಮೂಲಕ ಒಂದು ಸುತ್ತೋಲೆ ಹೊರಡಿಸಿ ಅದು ಸಂಪೂರ್ಣವಾಗಿ ಖರೀದಿ ಮಾಡೋ ಅಂತ ರೀತಿನಲ್ಲಿ ಆಗ್ಬೇಕಾದಂತದ್ದಿದೆ. ಇನ್ನೊಂದು, ಮೌಲ್ಯವರ್ಧನೆಗೆ ತೆಂಗು ಉಪ ಉತ್ಪನ್ನಗಳ ಮೌಲ್ಯದಲ್ಲಿ ವಿಶೇಷ ಕೈಗಾರಿಕಾ ನೀತಿ ರೂಪಿಸ್ಬೇಕು. ಅದರಲ್ಲಿ ಈ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳಿದೆ. ಅದೇ ಕೈಗಾರಿಕಾ ನೀತಿಗಳು ಹೇಗಾಗಿದೆ ಅಂತಂದ್ರೆ, ಕ್ರೂಡ್ ಆಯಿಲ್ ಏನಿದೆ ಅದನ್ನೇ ಹೆಚ್ಚು ಇಂಪೋರ್ಟ್ ಮಾಡಿ ಅದು ಅನಾರೋಗ್ಯದಾಯಕವಾಗಿದ್ರು ಅದ್ರ ಮೇಲೆ ಹೆಚ್ಚು ಇದೆ, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿದೆ. ಶಿರಾ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತದೆ ಅಥವಾ ಆಂತರಿಕವಾಗಿ ಯಾರನ್ನ ಕೂಡಿಸಲಿದೆ ಎಂಬ ಕುತೂಹಲ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಬಿ ಜಯಚಂದ್ರ ಶಾಸಕರಾಗುತ್ತಿದ್ದಂತೆ ಇತ್ತ ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನಗಳ ಬದಲಾವಣೆಗೆ ಕೆಲ ಸದಸ್ಯರು ತೆರೆ ಮರೆಯಲ್ಲಿ ಕಸರತ್ತು ನಡೆಸಿದ್ದರು. ಸದಸ್ಯರು ಸಹ ಈ ವಿಷಯವನ್ನು ಶಾಸಕರ ಬಳಿ ಚರ್ಚಿಸಿದ್ದರು. ಇದೀಗ ಈ ಚರ್ಚೆಗೆ ಜೀವ ಬಂದಿದ್ದು ಅಧ್ಯಕ್ಷ ಗಾದಿ ಯಾರಿಗೆ ಎಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ. ಎಸ್ಸಿ ಮೀಸಲಿರುವ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ 25ನೇ ವಾರ್ಡಿನ ಸದಸ್ಯ ಲಕ್ಷ್ಮೀಕಾಂತ್, 30ನೇ ವಾರ್ಡಿನ ಸದಸ್ಯೆ ಪೂಜಾ ಅಧ್ಯಕ್ಷರ ಸ್ಥಾನದ ರೇಸಿನಲ್ಲಿದ್ದಾರೆ. ನಮಸ್ಕಾರ, ನಾನು ಇರ್ಷದ್ ಚಂದ್ರಪಾಷ, ವಾರ್ಡ್ ನಂಬರ್ 21 ಸದಸ್ಯ. ಇವಾಗ ಹಿಂದೆ ಇದ್ದು ಸಮಿತಿ ಸರ್ಕಾರ, ಆ ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಶಿರಾಸ್ ನಗರಕ್ಕೆ ಅಭಿವೃದ್ಧಿ ಕೆಲಸವೇನೂ ಆಗಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಇರೋದ್ರಿಂದ ನಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಟಿ ಬಿ ಜಯಚಂದ್ರ ಸಾಹೇಬರು ನೇತೃತ್ವದಲ್ಲಿ ಇನ್ನು ಮುಂದೆ ಎಲ್ಲ ನಗರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಚೆನ್ನಾಗಿ ಕಾಣಬತ್ತೆ. ಆ ಕೆಲಸದಲ್ಲಿ ನಾವು ಎಲ್ಲ ನಗರಸಭೆ ಸದಸ್ಯರು ಅವರಿಗೆ ಸಾಥ್ ಕೊಡೋದು ಕೊಡ್ತೀವಿ. ಆಮೇಲೆ ಸಾಥ್ ಕೊಟ್ಟು ನಾವೆಲ್ಲ ಜಯಚಂದ್ರ ಸಾಹೇಬರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿ ಇರ್ತೀವಿ. ರಾಯಭಾಗ ತಾಲೂಕಿನ ಶಿರಗೂರ ಗುಂಡವಾಡ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಲಕ್ಷ್ಮಿ ಭರತೇಶ ಕಾಂಬಳೆ ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ 13 ಸದಸ್ಯರು ಹಾಜರಿದ್ದು ಸುರೇಶ ಪಾಟೀಲ ಪರ 6 ಮತಗಳು ಬಂದಿದ್ದು ಇವರ ವಿರುದ್ಧ ಪುಷ್ಪವತಿ ದಳವಾಯಿರವರ ಪರವಾಗಿ 7 ಮತಗಳು ಬಂದಿರುವುದರಿಂದ ಪುಷ್ಪವತಿ ದಳವಾಯಿರವರು ನೂತನವಾಗಿ ಶಿರಗೂರ ಗುಂಡವಾಡ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು.
ಚುನಾವಣಾ ಅಧಿಕಾರಿ ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲರವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ನಿಯಮಾನುಸಾರ ಆಯ್ಕೆ ಪ್ರಕ್ರಿಯೆ ಮುಗಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಲಕ್ಷ್ಮೀ ಕಾಂಬಳೆ ಹಾಗೂ ಚುನಾವಣೆಯ ಮೂಲಕ ಪುಷ್ಪವತಿ ದಳವಾಯಿರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆಂದು ಘೋಷಿಸಿದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಖುಷಿಯಾದತ್ರಿ, ಎಲ್ಲರೂ ಸದಸ್ಯರು ನಮಗೆ 7 ಜನ ಸದಸ್ಯರು ಬೆಂಬಲ ಕೊಟ್ಟರು. ಇದರಿಂದ ಭಾಳ ಖುಷಿ ಆಗ್ತೈತ್ರಿ. ಎರಡನೇ ಅವಧಿಗೂ ಕೊಟ್ಟರು, ಅದೇ ಹೆಚ್ಚಿದ್ರು ಸರ್. ಗ್ರಾಮದಲ್ಲಿ ಶಿಕ್ಷಣ ಕೊತ್ತು ಕೊಡ್ಬೋದು, ಮುರುಮ್ ರಸ್ತೆ ಆಗಿರ್ಬೋದು, ಸಿ ಸಿ ಬೆಡ್ ಆಗಿರ್ಬೋದು, ಇವೆಲ್ಲ ರೀತಿ ಕೆಲಸ ಕಾರ್ಯಗಳು ಪಂಚಾಯತಿ ಥ್ರೂ ಏನು ಬರ್ತವೆ ಎಲ್ಲ ಮಾಡ್ತೀವಿ. ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಗ್ರಾಮ ಅಭಿವೃದ್ಧಿಗೆ ಪಣ ತೊಟ್ಟು. ಧನ್ಯವಾದ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವ್ರು. ಶಾಲೆಯಲ್ಲಿ ಪವರ್ ಬ್ಲಾಕ್ ಹಾಕೋದಿರ್ಬೋದು ಎಲ್ಲ ಹಾಕ್ಸಿ. ಸಿದ್ಧಾರೂಢ ಅಶೋಕ್ ದಳವಾಯಿ. ಹೈಕೋರ್ಟ್ ಆದೇಶ ಹಾಗೂ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಅನಧಿಕೃತ ವಾಣಿಜ್ಯ ಅವಳಿ ಕಟ್ಟಡವನ್ನು ದಾಬಸ್ಪೇಟೆಯಲ್ಲಿ ಇಂದು ತೆರವುಗೊಳಿಸಲಾಯಿತು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿ 48 ಪಕ್ಕದ ಕೃಷಿ ಇಲಾಖೆಯ ಬಳಿಯ ಸರ್ವೆ ನಂಬರ್ 91 ವಾಣಿಜ್ಯ ಅವಳಿ ಕಟ್ಟಡ ತೆರವುಗೊಳಿಸಲು ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 2 ಜೆಸಿಬಿಗಳು ಗರ್ಜಿಸಿದ್ದವು. ತಹಶೀಲ್ದಾರ್ ಕೆ ಅರುಂಧತಿ ಮತ್ತು ಕಂದಾಯ ಅಧಿಕಾರಿಗಳು, ಆರಕ್ಷಕ ನಿರೀಕ್ಷಕ ಎಸ್ ರವಿ ಮತ್ತು ಪೊಲೀಸ್ ತಂಡದ ಭದ್ರತೆಯೊಂದಿಗೆ ಸರ್ಕಾರಿ ಜಾಗದಲ್ಲಿದ್ದ ಅನಧಿಕೃತ ವಾಣಿಜ್ಯ ಕಟ್ಟಡವನ್ನು ತೆರವು ಮಾಡಲಾಗಿತ್ತು. ನಂತರ ಮಾಧ್ಯಮಗಳೊಂದಿಗೆ ತಹಶೀಲ್ದಾರ್ ಕೆ ಅರುಂಧತಿ ಮಾತನಾಡಿ, ನ್ಯಾಯಾಲಯ ಹಾಗೂ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ 2.5 ಗುಂಟೆ ಗುಂಡುತೋಪು ಜಾಗ ಒತ್ತುವರಿಯಾಗಿತ್ತು. ಸರ್ವೆ ನಂಬರ್ 91 ದಾಖಲಾತಿಗಳನ್ನು ತರಲು ಅನಧಿಕೃತ ಕಟ್ಟಡದ ಮಾಲೀಕ ವಾಸಿಂ ಅಕ್ರಮ್ಗೆ ತಿಳಿಸಿದ್ದು ಕಾಲಾವಧಿಯನ್ನು ನೀಡಿದ್ದೆವು. ಯಾವುದೇ ಸೂಕ್ತ ದಾಖಲಾತಿಯನ್ನು ಒದಗಿಸದೇ ಇದ್ದುದರಿಂದ ಇಂದು ತೆರವು ಕಾರ್ಯಾಚರಣೆ ಆರಂಭಿಸಿದ್ದೇವೆ. ಮಧ್ಯಾಹ್ನದ ವೇಳೆಗೆ ಬಹುತೇಕ ತೆರವುಗೊಳಿಸಲಾಗಿದೆ. ಸರ್ಕಾರದ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸಿದ್ದೇನೆ ಎಂದರು. 91 ಗುಂಡುತೋಪು ಇದು ಜಾಗ, ಈ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು 2 ವಾಣಿಜ್ಯ ಮಳಿಗೆಗಳನ್ನ ಮತ್ತೆ ಹಿಂದೆ ಸ್ವಲ್ಪ ಜಾಗನ ಒಟ್ಟು 2.5 ಗುಂಟೆನ ಎನ್ಕ್ರೋಚ್ ಮಾಡ್ಕೊಂಡಿದ್ರು. ಅವರೇ ಕೋರ್ಟ್ಗೆ ಹೋಗಿದ್ರು ಹಿಂದೆ. ಇದನ್ನು ನ್ಯಾಯಾಲಯದ ಆದೇಶ ಆಗಿದೆ. ನ್ಯಾಯಾಲಯದ ಆದೇಶದಂತೆ ಇವತ್ತು ಡಿಸಿ ಅವರಿಂದನು ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಈ ಬಗ್ಗೆ ನ್ಯಾಯಾಲಯದ ಆದೇಶದಂತೆ ಕ್ರಮ ತಗೊಳ್ಳಿ ಅಂತ ಹಿಂದೆನೆ ಬಂದಿತ್ತು. ಹಿಂದಿನ ತಹಸೀಲ್ದಾರ್ರವರು ಇದನ್ನೆಲ್ಲ ಸರ್ವೆ ಮಾಡಿಸಿ ಸೀಜ್ ಮಾಡಿದ್ರು. ಈಗ ನಾವು ಅದನ್ನ ಒತ್ತುವರಿನ ತೆರವು ಮಾಡಿಸ್ತಾ ಇದೀವಿ. ಎಲ್ಲ ಮುಗೀತು. ಏನ್ ಹೇಳ್ತೀರಾ ಮೇಡಮ್, ಈಗ ಅಕ್ರಮ ಕಟ್ಟಡಗಳು ಮತ್ತೆ ರಾಜಕಾಲುವೆ ಒತ್ತುವರಿ ಇಂತ ಘಟನೆಗಳು ಜಾಸ್ತಿ ನಡೀತಾ? ಹೌದು, ನಡೀತಾ ಇದೆ. ಇದನ್ನ ನಾವು ಪ್ರಯಾರಿಟಿ ಮೇಲೆ ತಗೊಂಡು ಎಲ್ಲ ತೆರವು ಮಾಡಿಸೋದಿಕ್ಕೆ ಕ್ರಮ ತಗೊಳ್ತೀವಿ. ಹೈಕೋರ್ಟ್ ಇಂದ ಇವತ್ತು ಆದೇಶ ಇತ್ತು? ಹೈಕೋರ್ಟ್ ಇಂದ ಮೊದಲೇ ಆದೇಶ ಬಂದಿತ್ತು. ನಾವು ಅವ್ರಿಗೂ ಟೈಮ್ ಕೊಡಿ, ಅವ್ರ ರೆಕಾರ್ಡ್ಸ್ ಕೇಳ್ರಿ ನೀವು ಅಂತ ಹೇಳಿದ್ರು. ನಾವು ಅವ್ರ ರೆಕಾರ್ಡ್ಸ್ ಎಲ್ಲ ಕೇಳಿದಾಗ ಅವರು ಸರ್ವೆ ನಂಬರ್ ಚಂದನ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 20-20 ಸಂಬಂಧಪಟ್ಟಿರುವಂತ ದಾಖಲೆಗಳನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಹೊರತುಪಡಿಸಿ. ಸೋಮಪುರ ಗ್ರಾಮ ಸರ್ವೆ ನಂಬರ್ 91 ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನ ಇದುವರೆಗೂ ಸಲ್ಲಿಸಿಲ್ಲ. ಈ ಹಿಂದೆನೆ ನಾನು ಒಂದ್ಸಲ ಬಂದಿದ್ದೆ ಡೆಮಾಲಿಷನ್ಗೆ, ಅವಾಗ ಅವ್ರು ಕೇಳ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೀನಿ. ಈಗಾಗಲೇ ಆಲ್ಮೋಸ್ಟ್ ನಾನು ಬಂದು 1.5 ತಿಂಗಳಾಗಿದೆ. 1.5 ತಿಂಗಳಾಗಿದ್ರು ಅವ್ರು ಯಾವುದೇ ದಾಖಲೆ ಕೊಟ್ಟಿಲ್ಲ, ಬರೀ ರೈಟಿಂಗ್ ಅಲ್ಲಿ ಕೊಡ್ತಾರೆ ಹೊರತುಪಡಿಸಿ ಯಾವುದೇ ದಾಖಲೆಗಳು. ಸರ್ವೆ ನಂಬರ್ 99 ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನ ಅವ್ರು ಸಲ್ಲಿಸಿರೋದಿಲ್ಲ. ಹಾಗಾಗಿ ನಾನು ಅದನ್ನ ಈ ದಿನ ಡೆಮಾಲಿಷ್ ಮಾಡ್ತಾ ಇದ್ದೀನಿ. ಹೈಕೋರ್ಟ್ ಆದೇಶ ಇದೆ, ಆಯ್ತು, ಅದನ್ನ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಶಶಿಧರ್, ಪಂಚಾಯಿತಿ ಪಿಡಿಒ ರವಿಶಂಕರ್, ಆರ್ಐಗಳಾದ ಕುಮಾರಸ್ವಾಮಿ, ಮುನಿರಾಜು, ಗ್ರಾಮ ಲೆಕ್ಕಾಧಿಕಾರಿಗಳಾದ ಬಾಲಕೃಷ್ಣ ಹಾಗೂ ಇನ್ನಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪೆರೇಸೇಂದ್ರ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ರವೀಂದ್ರ ರೆಡ್ಡಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತವರು ಪೆರೇಸೇಂದ್ರ ಪಂಚಾಯಿತಿ ಚುನಾವಣೆಯಲ್ಲಿ ಸಚಿವ ಸುಧಾಕರ್ ಇಂದ ದೂರ ಸರಿದಿರುವ ತಮ್ಮ ದಾಯಾದಿಗಳೇ ಆದ ರವೀಂದ್ರ ರೆಡ್ಡಿ ಬಣ ಕಾಂಗ್ರೆಸ್ ಅಲಿಯನ್ಸ್ ಗೆಲುವು ಸಾಧಿಸಿದೆ. ಇಲ್ಲಿ ಅಧ್ಯಕ್ಷರಾಗಿ ಗಂಗರತ್ನಮ್ಮ 12 ಮತಗಳು, ಉಪಾಧ್ಯಕ್ಷ ವೆಂಕಟಪತಿಪ್ಪ 13 ಮತಗಳಿಂದ ಗೆದ್ದಿದ್ದು, ಸಚಿವರ ಬಣದಿಂದ ಸ್ಪರ್ಧಿಸಿದ ಗಂಗರತ್ನಮ್ಮ ಹಾಗೂ ಆನಂದ್ 9 ಮತ್ತು 7 ಮತಗಳಿಂದ ಸೋಲು ಕಂಡಿದ್ದಾರೆ. ಚುನಾವಣಾ ಅಧಿಕಾರಿ ಕೃಷಿ ಜಂಟಿ ನಿರ್ದೇಶಕರು ಜಾವಿದಾ ನಸೀಮಾ ಖಾನಂ ಘೋಷಿಸಿದರು. ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಏನು ಚುನಾವಣೆ ಇವತ್ತಿನ ದಿನ ನಡೆಯಿತು. ಈ ಚುನಾವಣೆಯಲ್ಲಿ ಕೆ ಗಂಗರತ್ನಮ್ಮ ಹಾಗೂ ವಿ ಗಂಗರತ್ನಮ್ಮರವರು ಪರಿಶಿಷ್ಟ ಜಾತಿ ಮಹಿಳೆ ಪಂಗಡಕ್ಕೆ ಮೀಸಲಾತಿ ಇತ್ತು. ಅದೇ ರೀತಿ ಇವರಿಬ್ಬರು ಏನು ನಾಮನಿರ್ದೇಶನ ಪತ್ರವನ್ನು ಸಲ್ಲಿಸಿದರು.
ನಾವು ನಿಯಮಾನುಸಾರ ಚುನಾವಣೆಯನ್ನು ಮಾಡಿದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಎಲ್ಲ 20 ಸದಸ್ಯರು ಹಾಜರಿದ್ದರು. ಚುನಾವಣೆ ನಂತರ ಏನು ಮತ ಎಣಿಕೆಯಲ್ಲಿ ಕೆ ಗಂಗರತ್ನಮ್ಮ ಅವರಿಗೆ 11 ಮತಗಳು ಚಲಾವಣೆ ಆಗಿದೆ ಮತ್ತು ವಿ ಗಂಗರತ್ನಮ್ಮ ಅವರಿಗೆ 9 ಮತಗಳು. ಕೆ ಗಂಗರತ್ನಮ್ಮ ಅವರು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಹೆಚ್ಚಿನ ಮತವನ್ನು ಗಳಿಸಿಕೊಂಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಪಿ ಎಲ್ ಆನಂದ್ ಮತ್ತು ಬಿ ಕೆ ವೆಂಕಟಪತಿ ಅವರು ನಾಮನಿರ್ದೇಶನ ಸಲ್ಲಿಸಿದರು. ಪಿ ಎಲ್ ಆನಂದ್ ಅವರಿಗೆ 7 ಮತಗಳು ಬಂದಿದೆ, ಬಿ ಕೆ ವೆಂಕಟಪತಿ ಅವರಿಗೆ 13 ಮತಗಳು. ಇವರು 13 ಮತಗಳನ್ನು ಪಡ್ಕೊಂಡು ಗೆದ್ದಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ. ಗೆದ್ದು ಗದ್ದುಗೆ ಹಿಡಿದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಗೆಲುವಿಗೆ ಪ್ರಾಬಲ್ಯವನ್ನ ಸಾಧಿಸಿದ ರವೀಂದ್ರ ರೆಡ್ಡಿ, ಕಾಂಗ್ರೆಸ್ ಮುಖಂಡ ಎಸ್ಪಿ ಶ್ರೀನಿವಾಸ್ ಸುನೀಲ್, ಮಾಜಿ ಅಧ್ಯಕ್ಷ ಗೋಪಾಲ್ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ, ಪೆರೆಸಿಂದ್ರ ಪಂಚಾಯತಿಯಲ್ಲಿ ಪಕ್ಷಾತೀತ ಆಡಳಿತ ನಡೆಸಲಾಗುವುದು, ಅದರಂತೆ ರವೀಂದ್ರ ರೆಡ್ಡಿ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಒಪ್ಪಂದದಂತೆ ಗೆಲುವು ಸಾಧಿಸಲಾಗಿದೆ. ಗೆದ್ದಿರುವ ಅಧ್ಯಕ್ಷ ಉಪಾಧ್ಯಕ್ಷರು ಉತ್ತಮ ಆಡಳಿತ ನಡೆಸಿಕೊಂಡು ಹೋಗಲಿ, ಪಂಚಾಯತಿ ಅಭಿವೃದ್ಧಿಗೆ ನಾಂದಿ ಹಾಡಲಿ ಎಂದು ಹಾರೈಸಿದರು. ಸರಿಯಸ್ತರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ, ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆ ಗಂಗರತ್ನಮ್ಮರವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಬಿ ಕೆ ವೆಂಕಟಪತಿಯವರು ಆಯ್ಕೆಯಾಗಿದ್ದು, ಈ ಒಂದು ಪಂಚಾಯತಿಯಲ್ಲಿ ಯಾವುದೇ ಒಂದು ರಾಜಕೀಯ ಬೆರೆಸಬಾರ್ದು ಅಂತೇಳಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ರವೀಂದ್ರ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ರಾಜಕೀಯ ಮಾಡೋದು ಬೇಡ, ಪಂಚಾಯತಿ ಅಭಿವೃದ್ಧಿ ಬೇಕು ಅಂತೇಳಿ ಇವತ್ತು ಪೆರೆಸ್ನರ ಪಂಚಾಯತಿ ಚುನಾವಣೆ ಆಗಿದೆ. ಅಧ್ಯಕ್ಷರಿಗೆ 11 ಮತಗಳು, ಉಪಾಧ್ಯಕ್ಷರಿಗೆ 13 ಮತಗಳು ಬಂದು ಇವತ್ತು ವಿಜಯವನ್ನು ಸಾಧಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಪಂಚಾಯತಿಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಎಲ್ಲರ ಸದಸ್ಯರ ಒಂದು ಸಹಕಾರದೊಂದಿಗೆ, ಏನು ಇವಾಗ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಮಾನ್ಯ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಮುಖಾಂತರ, ಮಂತ್ರಿಗಳಾದಂಥ ಸುಧಾಕರ್ ಮುಖಾಂತರ ಹಲವಾರು ಯೋಜನೆಗಳನ್ನು ತಂದು ಈ ಒಂದು ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಲಿ ಅಂತೇಳಿ ಅವರಿಗೆ ಒಂದು ದಿವಸ ಶುಭ ಹಾರೈಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಪಂಚಾಯತಿ 30 ಪಂಚಾಯತಿಗಳಿಗೆ ಹೆಚ್ಚು ಒಂದು ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಲಿ ಅಂತೇಳಿ ಅವ್ರಿಗೆ ಹಾರೈಸ್ತೇನೆ ಒಂದು ದಿವಸ. ಥ್ಯಾಂಕ್ ಯು ಸರ್. ಕ್ಷೇತ್ರದಲ್ಲಿ ದೊಡ್ಡ ಹಾಗೂ ಪ್ರತಿಷ್ಠಿತ ಪಂಚಾಯಿತಿ ಇದಾಗಿದ್ದರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು. ಗೆದ್ದ ಅಧ್ಯಕ್ಷ ಉಪಾಧ್ಯಕ್ಷರ ತಂಡವು ಯಾವುದೇ ಗಡಿಬಿಡಿ ಗೊಂದಲವಿಲ್ಲದೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ತೋರಿಕೆಯೂ ಇಲ್ಲದೆ ಶಾಂತಚಿತ್ತರಾಗಿ ಮನೆಗಳಿಗೆ ತೆರಳಿದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಲ್ಲಿ ಪಾದಚಾರಿಗಳ ಓಡಾಟಕ್ಕೆ ಮೀಸಲಿದ್ದ ಮಾರ್ಗದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲುಗಡೆ ಮಾಡಿದ ಪರಿಣಾಮ ಪಾದಚಾರಿಗಳು ರಸ್ತೆಗಳ ಮೇಲೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡು ಅಪಘಾತಗಳಿಗೆ ಆಹ್ವಾನ ನೀಡಿದಂತಾಗಿದೆ. ದ್ವಿಚಕ್ರ ವಾಹನಗಳು, ಬಸ್ಗಳು ನಿಲುಗಡೆಯ ಸ್ಥಳವಾಗಿ ಪರಿವರ್ತನೆಗೊಂಡಿದೆ. ವಾಹನಗಳ ನಿಲುಗಡೆಗೆ ಅಗತ್ಯವಾದ ಸ್ಥಳವಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಗುರುತಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡುವಲ್ಲಿ ಪೊಲೀಸ್ ಇಲಾಖೆಯು ಹಾಗೂ ನಗರಸಭೆಯ ನಿರ್ಲಕ್ಷ್ಯವೇ ಮುಖ್ಯ ಕಾರಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಪಾದಚಾರಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು ಅದರಿಂದ ಹೆಚ್ಚಾಗಿ ಅಪಘಾತಗಳು ಸಂಭವಿಸುತ್ತಿದ್ದು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಪ್ರತಿಕ್ರಿಯಿಸಿ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಆರ್ಟಿಒ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಎಂದು ತಿಳಿಸಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅಲ್ಲಿ ದೇವಸ್ಥಾನ ಟೇಬಲ್ ಸುಸ್ಕೋ ನೋಡೋಣ, ಅಲ್ಲ ಮೆಟ್ಟು ಬೆಟ್ಟು ತಿಂದ್ರು ನಿಂಕ ನಿಲ್ಪೇಟ್ನ ಸುಮ್ಮ ಯಾಡನ್ನ ಇದೇ ನಾಂಗ್ Thank you.
ಸಿಟಿ ದೊಡ್ಡದಿದೆ, ಅಂತಂತವಾಗಿ ಇದನ್ನು ತೆರವು ಮಾಡ್ತಕ್ಕಂಥದ್ದು, ಸ್ವಚ್ಛತೆ ಮಾಡ್ತಕ್ಕಂಥದ್ದು ಅಂತತ್ವಾಗಿ ಎಲ್ಲರೂ ಸಹಕಾರ. ಅತಿ ಹೆಚ್ಚಾಗಿ ಬಸ್ಸುಗಳ ದರ್ಬಾರ್ಗಳು ಜಾಸ್ತಿ ನಡೀತಾ ಇದೆ ಫುಟ್ಪಾತ್ಗಳ ಮೇಲೆ. ಆರ್ ಟಿ ಓ ಅವ್ರಿಗೆ ಹೇಳೋಣ, ಯಾವ್ಯಾವಕ್ಕೆ ಲೈಸೆನ್ಸ್ ಇದೆ, ಯಾವಕ್ಕೆ ಲೈಸೆನ್ಸ್ ಇಲ್ಲ ಗೊತ್ತಾಯ್ತಲ್ಲ. ಆಮೇಲೆ ಯಾವುದನ್ನೇ ಒಂದೇ ಆಗಲಿ ಪಾರ್ಕಿಂಗನ್ನು ಮಾಡಬೇಕಾದ್ರೆ ಒಂದು ಪ್ರೈವೇಟ್ ವೆಹಿಕಲ್ಸ್ಗಳು ಕೂಡ ಒಂದು ಕ್ರಮಬದ್ಧವಾಗಿ ಮಾಡ್ಕೊಳ್ಬೇಕು. ಅದನ್ನು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಆಗಬಾರ್ದು. ಆರ್ ಟಿ ಓ ಅವ್ರಿಗೆ ಮಾತಾಡಿ ಒಂದು ರೌಂಡು ಪೀಕ್ ಅವರ್ಸಲ್ಲಿ ಯಾವ ಥರ ಒಂದು ವೆಹಿಕಲ್ ಪಾರ್ಕಿಂಗ್ ಆಗ್ತಾ ಇದ್ದಾವೆ, ಏನು ಸಿಸ್ಟಮ್ ಇದೆ ಅದನ್ನು ಚೆಕ್ ಮಾಡಿ. ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಬುರುಡಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಾಯತ್ರಿ ಭರತ್, ಉಪಾಧ್ಯಕ್ಷರಾಗಿ ಅಂಜನಪ್ಪ ಆಯ್ಕೆಯಾಗಿದ್ದಾರೆ. ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗಾಯತ್ರಿ ಭರತ್ ಕುಮಾರ್ ಅವಿರೋಧವಾಗಿ ಪುನರ್ ಆಯ್ಕೆಯಾಗಿದ್ದು, ಪರಿಶಿಷ್ಟ ಜಾತಿ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂಜನಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಹಾಗೂ ಎಇ ರಾಮದಾಸ್ ತಿಳಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಭರತ್ ಮಾತನಾಡಿ, 30 ತಿಂಗಳ ಸುದೀರ್ಘವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿದ್ದರಿಂದ ನನ್ನನ್ನು ಎರಡನೇ ಅವಧಿಗೆ ಪುನರ್ ಆಯ್ಕೆ ಮಾಡಿದ್ದಕ್ಕಾಗಿ ಜೆಡಿಎಸ್ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪರವಾಗಿಲ್ಲ ಶಪ್ಪ, ಇದು ದಿನಕ್ಕೆ ಅದಕ್ಕೆ ಅಂತ ಭೋಜನ ಪದಾರ್ಥ ಪಾಟ್ಗೆ ಈ ಹೂವಿನ ಹಾರವನ್ನು ಹಾಕ್ತಾ ಅವ್ರಿಗೆ ಒಂದನೇ ಅರ್ಪಿಸ್ತಾ ಇದ್ದೀವಿ. ಸನಿ ಆಗ್ತಾ ಇದೆ. ಯಾವ ಹಿತಕರ ಘಟನೆಗೆ ಅವಕಾಶ ಕೊಡಿದಿರೋ ಅವರು ಸಹ ಈ ಸಭೆಗೆ ಆಗಮಿಸಿದರೆ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಇವನ ಆಹಾರವನ್ನು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.